ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಆಚರಣೆಗೆ ಮಲೆನಾಡು ಸಜ್ಜಾಗಿದೆ. ಇಂದು ಬೆಳಗ್ಗೆಯಿಂದಲೇ ಶಿವಮೊಗ್ಗದ ಗಾಂಧಿ ಬಜಾರ್ ಹಾಗೂ ಹೂ ಮಾರ್ಕೆಟ್ ಬಳಿ ಜನದಟ್ಟಣೆ ಹೆಚ್ಚಾಗಿತ್ತು. ಹೂವು, ಹಣ್ಣು, ಇತರೆ ಪೂಜಾ ಸಾಮಗ್ರಿಗಳನ್ನು ಕೊಳ್ಳಲು ಸಾರ್ವಜನಿಕರು ಮುಗಿಬಿದ್ದಿದ್ರು. ರಸ್ತೆ ಬದಿ ವ್ಯಾಪಾರಿಗಳು ಹೂಗಳ ರಾಶಿ ಹಾಕಿ ವ್ಯಾಪಾರದಲ್ಲಿ ನಿರತರಾಗಿದ್ರು. ಮತ್ತೊಂದೆಡೆ ಹೂಗಳು ದುಬಾರಿಯಾಗಿದ್ರೆ ಬೆಲೆಯನ್ನು ಲೆಕ್ಕಿಸದೆ ಕೆಲವರು ದೀಪಾವಳಿ ಹಬ್ಬದ ಸಡಗರದ ಖರೀದಿಯಲ್ಲಿ ನಿರತರಾಗಿದ್ರು. ಮಹಿಳೆಯರು, ಮಕ್ಕಳು, ಹಿರಿಯರು ಸೇರಿ ಸಂಪೂರ್ಣ ಗಾಂಧಿ ಬಜಾರ್ ಜನಸಮುದ್ರದಂತೆ ಕಾಣ್ತಾ ಇತ್ತು. ನಗರದ ಪ್ರಮುಖ ಬೀದಿಗಳಲ್ಲಿ ಅಳವಡಿಸಿದ ಲೈಟಿಂಗ್ಸ್ಗಳು ರಾತ್ರಿ ವೇಳೆಯಲ್ಲಿ ಕಣ್ಮನ ಸೆಳಿತಾ ಇದ್ವು. ಈಗಾಗಲೇ ಅಂಗಡಿ ಮುಂಗಟ್ಟುಗಳು ತಳಿರು ತೋರಣಗಳಿಂದ ಅಲಂಕೃತವಾಗಿ ರಾರಾಜಿಸ್ತಾ ಇವೆ. ಕೆಲವೆಡೆ ಲಕ್ಷ್ಮೀ ಪೂಜೆಯ ಸಂಭ್ರಮ ಮನೆ ಮಾಡಿ ಇಂದು ಸಂಜೆ ಸಹ ಹಲವು ಕಡೆ ಲಕ್ಷ್ಮೀ ಪೂಜೆಗೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಇಡೀ ಮಲೆನಾಡಿನಲ್ಲಿ ದೀಪಾವಳಿ ಸಂಭ್ರಮ ಮನೆ ಮಾಡಿದೆ. ಈ ಬಾರಿಯ ದೀಪಾವಳಿ ಶಿವಮೊಗ್ಗದಲ್ಲಿ ಬಲು ಜೋರು. ಹೂವಿನ ವ್ಯಾಪಾರ, ಹಣ್ಣಿನ ವ್ಯಾಪಾರ ಹಾಗೂ ಪೂಜಾ ಸಾಮಗ್ರಿಗಳ ವ್ಯಾಪಾರದಲ್ಲಿ ವರ್ತಕರು ಹಾಗೂ ವ್ಯಾಪಾರಿಗಳು ತಲ್ಲೀನರಾಗಿದ್ದಾರೆ. ಈ ಬಾರಿ ಎರಡು ದಿನ ಅಮಾವಾಸ್ಯೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ನಿನ್ನೆಯಿಂದಲೇ ಹಬ್ಬದ ಆಚರಣೆಯಲ್ಲಿ ಜನರು ತೊಡಗಿದ್ದಾರೆ. ನಿನ್ನೆ ಸಾಯಂಕಾಲವೂ ಕೂಡ ಕೆಲವು ಅಂಗಡಿಗಳ ಪೂಜೆ ನೆರವೇರಿದೆ. ಇಂದು ಮನೆಗಳಲ್ಲಿ ಲಕ್ಷ್ಮೀ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಹಾಗಾಗಿ ಹೂವು, ಹಣ್ಣು, ಪೂಜೆಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ಕೊಳ್ಳುವಲ್ಲಿ ಜನರು ನಿರತರಾಗಿದ್ದಾರೆ. ಇಂದು ಬೆಳಗ್ಗೆಯಿಂದಲೇ ಶಿವಮೊಗ್ಗದ ಗಾಂಧಿ ಬಜಾರ್ ಹೂ ಮಾರ್ಕೆಟ್ ಬಳಿ ಜನ ದಟ್ಟಣೆ ಹೆಚ್ಚಾಗಿತ್ತು. ಹೂವು, ಹಣ್ಣು, ಇತರೆ ಪೂಜಾ ಸಾಮಗ್ರಿಗಳನ್ನ ಕೊಳ್ಳೋದಕ್ಕೆ ಸಾರ್ವಜನಿಕರು ಮುಗಿಬಿದ್ದಿದ್ರು. ರಸ್ತೆ ಬದಿ ವ್ಯಾಪಾರಿಗಳು ಹೂಗಳ ರಾಶಿ ಹಾಕಿ ವ್ಯಾಪಾರದಲ್ಲಿ ನಿರತರಾಗಿದ್ರು. ಆ ಹೂವಿನ ರಾಶಿಗಳನ್ನ ನೋಡ್ತಾ ಇದ್ರೆ ಯಾವುದೋ ಚಂದನವನದಲ್ಲಿ ನಾವು ಇದ್ದೀವಿ ಅನ್ನುವಂತಹ ಒಂದು ಫೀಲ್ ಆ ಒಂದು ಆವರಣದಲ್ಲಿ ಬರ್ತಾ ಇತ್ತು. ಮತ್ತೊಂದೆಡೆ ಹೂಗಳು ದುಬಾರಿಯಾಗಿದ್ರೂ ಕೂಡ ಅದನ್ನ ಲೆಕ್ಕಿಸದೆ ಜನರು ಪೂಜೆಗೆ ಕೊಳ್ಳುವಂತಹ ದೃಶ್ಯಗಳನ್ನ ನಾವು ಕಾಣಬಹುದಾಗಿದೆ. ಮಹಿಳೆಯರು, ಮಕ್ಕಳು, ಹಿರಿಯರು ಸೇರಿ ಸಂಪೂರ್ಣ ಗಾಂಧಿ ಬಜಾರ್ ಜನ ಸಮುದ್ರದಂತೆ ಕಾಣ್ತಾ ಇತ್ತು. ನಗರದ ಪ್ರಮುಖ ಬೀದಿಗಳಲ್ಲೂ ಕೂಡ ಜನರು ವ್ಯಾಪಾರದಲ್ಲಿ ನಿರತರಾಗಿದ್ದಾರೆ. ಹಾಗೆ ರಾತ್ರಿ ವೇಳೆಯಲ್ಲಿ ಕಣ್ಮನವನ್ನ ಸೆಳಿತಾ ಇದ್ದಂತಹ ಲೈಟಿಂಗ್ಸ್ಗಳು ರಾತ್ರಿ ವೇಳೆಯಲ್ಲಿ ದೀಪಾವಳಿ ಸಂಭ್ರಮವನ್ನ ನಾವು ಕಾಣಬಹುದಾಗಿತ್ತು. ಈಗಾಗಲೇ ಅಂಗಡಿ ಮುಂಗಟ್ಟುಗಳು ತಳಿರು ತೋರಣಗಳಿಂದ ಅಲಂಕೃತವಾಗಿ ರಾರಾಜಿಸ್ತಾ ಇವೆ. ಕೆಲವೆಡೆ ಲಕ್ಷ್ಮೀ ಪೂಜೆಯ ಸಂಭ್ರಮ ಕೂಡ ಮನೆ ಮಾಡಿದೆ. ಇಂದು ಸಂಜೆ ಸಹ ಹಲವು ಕಡೆ ಲಕ್ಷ್ಮೀ ಪೂಜೆಗೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಮಲೆನಾಡಿನಲ್ಲಿ ದೀಪಾವಳಿ ಸಂಭ್ರಮ ಮನೆ ಮಾಡಿದೆ. ಇನ್ನು ದೀಪಾವಳಿ ಅಂದಮೇಲೆ ಪಟಾಕಿ ಹಚ್ಚುವಂತಹ ಸಂಭ್ರಮವೂ ಕೂಡ ಎಲ್ಲೆಡೆ ಜೋರಾಗಿದೆ. ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಪಟಾಕಿಯನ್ನ ಮಾರಾಟ ಮಾಡಲಾಗ್ತಾ ಇದೆ. ಹಸಿರು ಪಟಾಕಿಗೆ ಚಾಲನೆಯನ್ನ ನೀಡಲಾಗಿದೆ. ಎಲ್ಲರೂ ಕೂಡ ಹೂವು, ಹಣ್ಣನ್ನ ಎಷ್ಟು ಸಂಭ್ರಮದಿಂದ ಕೊಳ್ತಾ ಇದ್ದಾರೋ, ಎಷ್ಟೇ ದುಬಾರಿಯಾದರೂ ಪರವಾಗಿಲ್ಲ, ಅಷ್ಟೇ ಸಂಭ್ರಮದಿಂದ ಪಟಾಕಿಯನ್ನ ಕೂಡ ಕೊಳ್ತಾ ಇದ್ದಾರೆ. ಈ ರೀತಿ ಶಿವಮೊಗ್ಗದಲ್ಲಿ ಸಂಭ್ರಮದ ದೀಪಾವಳಿ ಎದ್ದು ಕಾಣ್ತಾ ಇದೆ. ಇದಕ್ಕೆ 4-1.
ಯಾವ್ತೀವಿ ಅಣ್ಣ? ಹೋಗ್ತೀವಿ.